ಬಹುದಿರುಕ್ಷ ಚಾನಲ್ಗೆ ಸ್ವಾಗತ. ಧ್ಯಾನದಲ್ಲಿ ನಿರಾಸಕ್ತಿ. ಸ್ನೇಹಿತರೆ, ಪ್ರಾರಂಭಿಕ ಹಂತದಲ್ಲಿ ಧ್ಯಾನವೆಂದರೆ ಎಲ್ಲರಿಗೂ ಆಸೆ, ಆಸಕ್ತಿ ಇದ್ದೇ ಇರುತ್ತೆ. ನಂತರ ನಾವು ನಿರಾಸಕ್ತಿ ಬೇಸರವನ್ನು ತೋರ್ತೇವೆ. ಸ್ವಲ್ಪ ಪ್ರಯತ್ನ ಮುಖ್ಯ. ಕಾರಣ, ನಮ್ಮ ಮತ್ತು ಸತ್ಯದ ನಡುವೆ, ನೈಜತೆಯ ನಡುವೆ ಅತಿ ತೆಳುವಾದ ಒಂದು ಪದರವಿದೆ. ಅದನ್ನು ಸುಲಭವಾಗಿ ತೆಗೆಯಬಹುದು. ಅದು ಆಲೋಚನೆಗಳಿಂದಲೇ ತುಂಬಿದೆ, ಕನಸುಗಳಿಂದ ನಿರ್ಮಿತವಾಗಿದೆ. ಇದು ಸದಾಕಾಲವೂ ಇದ್ದೇ ಇರುತ್ತೆ. ಸಾಕಷ್ಟು ಜನರ ಅಭಿಪ್ರಾಯವೇನೆಂದರೆ, ನಾವು ಹೇಗೆ ಆಲೋಚನೆಗಳೇ ಇಲ್ಲದೇ ಇರುವುದು ಎಂದು. ನನ್ನ ಅಭಿಪ್ರಾಯ ಇಷ್ಟೇ. ಸ್ನೇಹಿತರೆ, ನಿಮ್ಮ ಯಾವ ಆಲೋಚನೆಗಳನ್ನು ಒತ್ತಿಕ್ಕಬೇಡಿ, ಕೇವಲ ಗಮನಿಸಿ. ಇವು ಇರಲು ಕಾರಣ, ನಾವು ಸದಾಕಾಲ ಆಲೋಚನೆಯ ರಹಿತವಾಗಿ ನಿರ್ವಿಚಾರವಾಗಿ ಬದುಕುವುದನ್ನು ಕಲಿಯದೇ ಇರುವಂಥದ್ದು. ನಮಗೆ ಒಳಗಿನ ಈ ಸತತ ವಟಗುಟ್ಟುವಿಕೆಯಿಂದ ಆಚೆ ಬರೋದು ತಿಳಿದಿಲ್ಲ. ಸಮಸ್ತ ವಿಶ್ವದ ಎಲ್ಲ ಧರ್ಮಗಳು ಒಂದನ್ನು ಕಲಿಸುತ್ತವೆ, ನಮ್ಮ ಮನಸ್ಸನ್ನು ಹೇಗೆ ತೆಗೆದುಹಾಕಬೇಕು ಎಂಬುದನ್ನು. ಇದು ಸರಳ, ವಿಧಾನವೂ ಸಹ ಸರಳವೇ ಆಗಿದೆ. ಆದರೆ ಕಷ್ಟವೇನೆಂದರೆ, ನಾವು ಪ್ರಯತ್ನಿಸೋದಿಲ್ಲ. ನಮಗೆ ಈ ಮನಸ್ಸು ಅದು ನಿಂತು ಹೋದರೆ ಯಶಸ್ಸಿನ ಭಯ ಕಾಡುತ್ತೆ. ಅರ್ಥಾತ್, ನಾವು ಮನಸ್ಸಿನೊಂದಿಗೆ ಅತಿ ಹೆಚ್ಚು ಆಳವಾಗಿ ಅಂಟಿಕೊಂಡಿದ್ದೇವೆ. ಸುಮ್ಮನೆ ಗಮನಿಸಿ, ಧ್ಯಾನವೆಂದರೆ ಜನರಿಗೆ ಭಯ, ಹೆದರ್ತಾರೆ. ಮನಸ್ಸಿನೊಂದಿಗೆ ಜೀವಿಸುವುದು, ಅದರ ಹುಚ್ಚು ಆಸೆ, ಭಾವನೆ, ಬಯಕೆಗಳಿಗೆ ನಾವು ಅಂಟಿಕೊಂಡಿರ್ತೇವೆ. ಇದೊಂದು ರೀತಿ ಅಭ್ಯಾಸವಾಗಿದೆ. ನಾವು ಅದೆಷ್ಟು ಸಮರ್ಥರೋ, ಕುಟಿಲತೆಯಿಂದ ತುಂಬಿದ್ದೇವೆ ಎಂದರೆ, ನಮ್ಮಿಂದ ಈ ಮನಸ್ಸು ಅದು ಅದೃಶ್ಯವಾದರೆ ನಾವೇನು ಮಾಡೋದು ಅದು ನಮಗೆ ತಿಳಿದಿಲ್ಲ. ನಂತರ ಹೇಗೆ ಜೀವಿಸಬೇಕು ಎನ್ನುವುದು ಸಹ ನಮಗೆ ತಿಳಿದಿಲ್ಲ. ಯಾವ ಭವಿಷ್ಯವೂ ಇಲ್ಲ. ಮಹತ್ವಾಕಾಂಕ್ಷೆ, ಹಂಬಲ, ತುಡಿತ, ಗತಕಾಲದ ನೆನಪು ಯಾವುದೂ ಸಹ ಇರೋದಿಲ್ಲ. ಕೇವಲ ಸುಮ್ಮನೆ ಈಗ ಇಲ್ಲಿ ಈ ಕ್ಷಣ ಮಾತ್ರ ಜೀವಿಸೋದು. ಈ ಕ್ಷಣ ಎಲ್ಲವೂ ಆಗಿರುತ್ತೆ. ಈ ಕ್ಷಣದಲ್ಲಿ ಇರೋದು ಅಪಾಯಕಾರಿಯಂತೆ ತೋರುತ್ತೆ. ಇದೊಂದು ರೀತಿ ಅಜ್ಞಾತ. ಅಜ್ಞಾತವೇ ನಮಗೆ ಭಯವನ್ನು ಸೃಷ್ಟಿಸುತ್ತೆ. ಈ ವಿಶ್ವದಲ್ಲಿ ಧ್ಯಾನ ಎಲ್ಲಕ್ಕಿಂತಲೂ ಅಜ್ಞಾತ. ಮನಸ್ಸು ನಾವು ತಿಳಿದಂತೆ ಚಿರಪರಿಚಿತ. ಧ್ಯಾನ ಮನಸ್ಸಿನ ಅನುಪಮ ಸ್ಥಿತಿ. ನಮ್ಮ ಎಲ್ಲ ರೀತಿಯ ದುಃಖ ಸುಖ ಪ್ರತಿಯೊಂದರ ಅಂಗವೂ ಆಗಿದೆ. ಧ್ಯಾನದಲ್ಲಿ ಏನೂ ಇರೋದಿಲ್ಲ, ಸಂಪೂರ್ಣ ನಿರಾಕಾರ. ಈ ನಿರಾಕಾರ ಸ್ಥಿತಿ ಯಾರಿಗೂ ಬೇಕಿಲ್ಲ. ನಿರಂತರ ನಮ್ಮೊಟ್ಟಿಗೆ ಏನಾದರೂ ಒಂದು ಇರಲೇಬೇಕು. ಕನಿಷ್ಠ ಟಿವಿ, ಮೊಬೈಲ್, ಯಾವುದಾದರೂ ಸರಿ, ಯಾವುದೋ ಒಂದಕ್ಕೆ ನಾವು ಅಂಟಿಕೊಂಡೇ ಇರ್ತೇವೆ. ಆದ್ದರಿಂದಲೇ ಯಾರಾದರೂ ಸರಿ, ಅವರು ಧ್ಯಾನಕ್ಕೆ ಆಸಕ್ತಿ ತೋರೋದಿಲ್ಲ. ಅವರು ಧ್ಯಾನದ ಬಗ್ಗೆ ಕೇವಲ ಮಾತನಾಡ್ತಾರೆ ಅಷ್ಟೇ, ಪ್ರಯತ್ನ ಕೂಡ ಅರೆಬರೆ. ಇದು ಕೇವಲ ನಟನೆ ಮಾತ್ರ. ತೀವ್ರತೆ ಇದ್ದರೆ ಇದು ಸಾಧ್ಯ. ಆದ್ದರಿಂದ ಇಲ್ಲಿಯವರೆಗೆ ಅಂಧಕಾರದಲ್ಲಿ ಜೀವಿಸಿದ್ದು ಸಾಕು. ಈಗ ಧ್ಯಾನದ ಸ್ಥಿತಿಗೆ ಉಪಲಬ್ಧರಾಗುವ ಸಮಯವೊಂದು ಬಂದಿದೆ. ನಾವು ಈ ಧ್ಯಾನದಲ್ಲಿ ಮುಳುಗಿದರೆ ಅದು ನಮ್ಮನ್ನು ಲೋಹದಿಂದ ಚಿನ್ನವನ್ನಾಗಿ ಪರಿವರ್ತಿಸುತ್ತೆ, ರೂಪಾಂತರಿಸುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಂದನೆಗಳು.